ಮಂಡ್ಯ ನಗರದ ಪ್ರಸಿದ್ಧಿಯಾಗಿರ್ತಕ್ಕಂಥ ಹೆಸರಾಗಿರ್ತಕ್ಕಂಥ ಸ್ವಸ್ತಿಕ್ ಡಿಜಿಟಲ್ ಸ್ಟುಡಿಯೋ ಮಾಲೀಕರಾದಂಥ ಡೈನಾಮಿಕ್ ಕಿಂಗ್ ಸ್ವಸ್ತಿಕ್ ಹೈಟೆಕ್ ಸ್ವಸ್ತಿಕ್ ಚಂದ್ರು ಬರ್ತಾ ಇದ್ದಾರೆ, ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಜನ ವಿಜೇತರನ್ನು ಆಯ್ಕೆ ಮಾಡೋದಕ್ಕೆ ನಮ್ಮ ಮಂಡ್ಯ ನಗರದ ಹೆಸರಾಂತ ಸ್ವಸ್ತಿಕ್ ಡಿಜಿಟಲ್ ಸ್ಟುಡಿಯೋ ಮಾಲೀಕರಾದಂಥ ಸ್ವಸ್ತಿಕ್ ಹೆಸರಾಂತ ಚಂದ್ರು, ಆ ಹೆಸರಿನಲ್ಲೇ ಕಿಕ್ ಕೊಡುವಂಥ ಸ್ವಸ್ತಿಕ್ ಚಂದ್ರು ಅಂತ ಹೆಸರಾಗಿರ್ತಕ್ಕಂಥ ನಮ್ಮ ಸ್ವಸ್ತಿಕ್ ಚಂದ್ರು ಸರ್ ಅವರು ಬಂದಿದ್ದಾರೆ. 10 ಜನರನ್ನು ಅವರು ಆಯ್ಕೆ ಮಾಡ್ತಾರೆ. 10 ಜನಕ್ಕೆ ಸೂಕ್ತವಾದಂಥ ಬಹುಮಾನವನ್ನು ಸ್ವಸ್ತಿಕ್ ಡಿಜಿಟಲ್ ಸ್ಟುಡಿಯೋ ವತಿಯಿಂದ ಸ್ವಸ್ತಿಕ್ ಚಂದ್ರುರವರು ನೀಡ್ತಾರೆ. ಬನ್ನಿ, ಈಗ 10 ಜನರನ್ನು ಆಯ್ಕೆ ಮಾಡಲಿಕ್ಕೆ ಬಂದಿದ್ದಾರೆ ನಮ್ಮ ಸ್ವಸ್ತಿಕ್ ಚಂದ್ರು ಅವರು. ಮೊದಲಿಗೆ ಅವರನ್ನು ಒಂದು ಎರಡು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಒಂದು ಈ ಉದ್ಯೋಗದಲ್ಲಿ ಎಷ್ಟು ವರ್ಷ ಅನುಭವ? ನನಗೆ ಇದು 31 ವರ್ಷ ಅನುಭವ ಆಗಿದೆ. ಆದರೂ ಹೋಗ್ತಾ ಇದೆ, ನಡೀತಾ ಇದೆ. ಆದರೂ ನಡೀತಾ ಇದೆ, ಭಾಳ ಅದ್ಭುತವಾಗಿ ಚೆನ್ನಾಗಿ ನಡೆಸ್ಕೊಂಬಂದಿದ್ದೀರಾ. ಆದರೂ ಮಂಡ್ಯ ನಗರದಲ್ಲಿ ರಾಜ್ಯಾದ್ಯಂತ ಕರ್ನಾಟಕದ ಕಿಂಗ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಅವತಾರದಲ್ಲಿ ತಾವು ಮಿಂಚಿತಾ ಇದ್ದೀರಾ. ಅವರ ದೊಡ್ಡ ವ್ಯಕ್ತಿಗಳ ಮುಂದೆ ನಾವೇನೂ ಅಲ್ಲ, ನಮ್ಮದೇ ಆದ ಒಂದು ಇರುತ್ತೆ, ಹಾಗಾಗಿ ಅದನ್ನು ನಾವು ಉಳಿಸ್ಕೊಂಡು. ಹೌದು ಸರ್, ನಿಮ್ಮದೇ ಆದಂಥ ಒಂದು ಇದು. ಆದರೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಟೈಲು, ಹಾವಭಾವ, ಒಂದು ಅವರ ಒಂದು ರೂಪವನ್ನು ನಾವು ನಿಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ನೋಡ್ತಕ್ಕಂಥ ಒಂದು ಸಂತಸ ನಮ್ಮಲ್ಲಿದೆ. ಹೌದು ಸರ್. ಸರ್ ಅಂದಾಗೆ ನಾವು ಕಾಮಿಡಿ ಪಂಚ್ ಕಾರ್ಯಕ್ರಮವನ್ನು ನಮ್ಮ ಸ್ಟಾರ್ ಮಂಡ್ಯ ಟಿ ವಿ ವಾಹಿನಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದರ ಒಂದು ಕಾರ್ಯಕ್ರಮದ ಅಂಗವಾಗಿ ಡ್ರಾ ಮಾಡೋದಕ್ಕೆ ನೀವು ಅನುವು ಮಾಡಿಕೊಡಿ ಸರ್. ನಿಮ್ಮ ಕಡೆಯಿಂದ ಒಂದು 5 ಜನಕ್ಕೆ ಬಹುಮಾನವನ್ನು ಕೊಡಿ ಅಂದಾಗ ನೀವು 10 ಜನಕ್ಕೆ ನಾನು ಸೂಕ್ತವಾದಂಥ ಬಹುಮಾನವನ್ನು ಕೊಡ್ತೇನೆ ಅಂತ ಹೇಳಿ ನಮಗೆ ಒಂದು ಅನುವು ಮಾಡಿಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಾವು ಇವತ್ತು ನಿಮ್ಮ ಸ್ಟುಡಿಯೋದ ಹತ್ರ ಡ್ರಾ ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬ ಖುಷಿಯಾಗುತ್ತೆ. ಕೆಲವು ಕಾಮಿಡಿ ಇವರುಗಳಿಗೆ ನೀವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದಾಗ ಆಯಿತು, ನಮ್ಮ ಕೈಲಿ ಏನಾದರೂ ಸಾಧನೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಒಪ್ಪಿಕೊಂಡೆ. ಮಾಡೋಣ ಸರ್. ತುಂಬ ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ಬನ್ನಿ, ನಮ್ಮ ಜೊತೆ ಸ್ವಸ್ತಿಕ್ ಡಿಜಿಟಲ್ ಸ್ಟುಡಿಯೋನ ಮಾಲೀಕರಾದಂಥ ಸ್ವಸ್ತಿಕ್ ಹೈಟೆಕ್ ಚಂದ್ರುರವರು ಇದ್ದಾರೆ. ಈಗ ಅವರ ಅಮೃತ ಹಸ್ತದಿಂದ ನಾವು 10 ಜನ ವಿಜೇತರಿಗೆ ನಾವು ಟೋಕನನ್ನು ಎತ್ತಿಸೋಣ. ಬನ್ನಿ, ನಮ್ಮ ಮಂಡ್ಯ ಜಿಲ್ಲಾದ್ಯಂತ ಯಾರು ಅದೃಷ್ಟಶಾಲಿಗಳು ನಮ್ಮ ಸ್ವಸ್ತಿಕ್ ಚಂದ್ರುರವರ ಅಮೃತ ಹಸ್ತದಿಂದ ವಿಜೇತರಾಗ್ತಾರೆ ಅನ್ನತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ 3 ಚೀಟಿಗಳನ್ನು ಆಯ್ಕೆ ಮಾಡ್ತಾರೆ ನಮ್ಮ ಸ್ವಸ್ತಿಕ್ ಡಿಜಿಟಲ್ ಸ್ಟುಡಿಯೋನ ಸ್ವಸ್ತಿಕ್ ಚಂದ್ರುರವರು. ಮೊದಲಿಗೆ ಮೊದಲನೆಯದಾಗಿ ಒಂದು ಕೂಪನನ್ನು ಆಯ್ಕೆ ಮಾಡಿದ್ದಾರೆ. ಆ ಅವರ ಅಮೃತ ಹಸ್ತದಿಂದ ವಿಜೇತರಾದಂಥ ಶಾಲೆಗಳು ಯಾರು ಅಂತಕ್ಕಂಥದ್ದು ಅವ್ರ ಬಾಯಿನಲ್ಲಿ ಕೇಳೋಣ. ನಾಗರಾಜ್ ಶಿಕ್ಷಕರೇ, ಮೊದಲನೆಯದಾಗಿ ಆಯ್ಕೆ ಆದಂಥ ವಿಜೇತರು HV ನಾಗರಾಜು, ಟೋಕನ್ ನಂಬರು 31, ಟೋಕನ್ ನಂಬರ್ 31 HV ನಾಗರಾಜರವರು ಆಯ್ಕೆಯಾಗಿದ್ದಾರೆ. ಹಿಟ್ಟನೇನಹಳ್ಳಿ ಕೊಪ್ಪಲು ಮಳವಳ್ಳಿ ತಾಲೂಕು. ವೀರೇಂದ್ರ ಮಿಕ್ಕೆರೆ, ಟೋಕನ್ ನಂಬರ್ 06. ವೀರೇಂದ್ರರವರು ಮಿಕ್ಕೆರೆ ಗ್ರಾಮ, ಮಂಡ್ಯ ಜಿಲ್ಲೆ ವೀರೇಂದ್ರವರು ಮಿಕ್ಕೆರೆ ಗ್ರಾಮ, ಅವರ ಟೋಕನ್ ನಂಬರ್ 61. ಇವರು ಕೂಡ ವಿಜೇತರಾಗಿದ್ದಾರೆ. ಅವರ ಅಮೃತ ಹಸ್ತದಿಂದ ವಿಜೇತರಾದಂಥ ಮೂರನೇ ವಿಜೇತರು ಯಾರಂದರೆ ಅವರ ಟೋಕನ್ ನಂಬರ್ 91 ತೋಟದಾಸನವರ ಪರಮೇಶ ಬಸರಾಳು, ಬಸರಾಳು ಗ್ರಾಮದ ಪರಮೇಶ ಎಂಬುವರು ಆಯ್ಕೆಯಾಗಿದ್ದಾರೆ. ಬನ್ನಿ ಪ್ರಿಯ ವೀಕ್ಷಕರೇ, ಈಗ ಮೊದಲನೆಯದಾಗಿ 2 ಕೂಪನ್ಗಳನ್ನು ನಮ್ಮ ಸ್ವಸ್ತಿಕ್ ಡಿಜಿಟಲ್ ಸ್ಟುಡಿಯೋನ ಮಾಲೀಕರಾದಂಥ ಸ್ವಸ್ತಿಕ್ ಚಂದ್ರುರವರು ಆಯ್ಕೆ ಮಾಡ್ತಾರೆ, ಯಾರು ವಿಜೇತರಾಗ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಪ್ರಿಯ ವೀಕ್ಷಕರೇ, ನಂಬರ್ 23 ಚಂದ್ರಶೇಖರ್, ಕಡತ್ನಾಳು ಶ್ರೀರಂಗಪಟ್ಟಣ ತಾಲೂಕು, ಕಡತ್ನಾಳು ಗ್ರಾಮದ ಶ್ರೀರಂಗಪಟ್ಟಣ ತಾಲೂಕಿನ ಚಂದ್ರಶೇಖರ್ ಅವರು, ಅವರ ಟೋಕನ್ ನಂಬರ್ 23.
ಈಗ ಅವರ ಅಮೃತ ಹಸ್ತದಿಂದ ಐದು ಜನ ವಿಜೇತರ ಕೂಪನನ್ನು ಒಂದೇ ಸಲ ಡ್ರಾ ಮಾಡ್ತಾ ಇದ್ದಾರೆ. ಐದೂ ಜನರ ಕೂಪನನ್ನು ಒಟ್ಟಿಗೆ ಡ್ರಾ ಮಾಡ್ತಾ ಇದ್ದಾರೆ. ಐದೂ ಜನ ಯಾರು ಯಾರಿಗೆ ಯಾವ ಅದೃಷ್ಟ ಶಾಲೆಗಳು ಅಂತಕ್ಕಂಥದ್ದನ್ನು ಅವರ ಬಾಯಿನಲ್ಲಿ ಕೇಳೋಣ. ಲೋಕೇಶ್ ಬಸರಾಳು, ಬಸರಾಳು ಗ್ರಾಮದ ಲೋಕೇಶ್ ರವರು, ನಂಬರ್ 78. ಡಿಜಿಟಲ್ ಸ್ಟುಡಿಯೋನ ಮಾಲೀಕರಾದಂಥ ಸ್ವಸ್ತಿಕ್ ಚಂದ್ರೂರವರು ಐದು ಕೂಪನ್ಗಳನ್ನು ಎತ್ತಿದ್ದಾರೆ. ಐದು ಕೂಪನ್ನಲ್ಲಿ ಒಬ್ಬರು ಬಸರಾಳು ಗ್ರಾಮದವರು ಅಂತ ಗೊತ್ತಾಗಿದೆ. ಮತ್ತೆ ಯಾರಿದ್ದಾರೆ ಅಂತ ನೋಡೋಣ ಬನ್ನಿ. ಟೋಕನ್ ನಂಬರ್ 075 ಕೃಷ್ಣೇಗೌಡರು ಮಂಡ್ಯ. ಕೃಷ್ಣೇಗೌಡರು ಮಂಡ್ಯ, ಮಂಡ್ಯ ನಗರ ಕೃಷ್ಣೇಗೌಡರು. ಪ್ರತಾಪ್, ಬಿ ಎಸ್ ಪ್ರತಾಪ್, ಬಿಳಿದೇಗಲು ಕೆರಗೋಡು ಗ್ರಾಮದವರು. ಅವರ ಟೋಕನ್ ನಂಬರ್ 69. ಚಿರಂಜೀವಿ ಕೆ ಆರ್ ನಗರ. 003 ಟೋಕನ್ ನಂಬರ್ ಮೂರನೇ ನಂಬರು ಆಯ್ಕೆ ಆಗಿರುತ್ತದೆ. ಅವರು ಚಿರಂಜೀವಿ ಅಂದ್ಬಿಟ್ಟು ಕೆ ಆರ್ ನಗರದವರು, ಅವರು ಕೂಡ ಆಯ್ಕೆ ಆಗಿದ್ದಾರೆ. ಚಿರಂಜೀವಿ ಕೆ ಆರ್ ನಗರ ಮೂರನೇ ನಂಬರ್ ಟೋಕನ್ ನಂಬರ್. ಎಂಟನೇ ಅದೃಷ್ಟ ಶಾಲಿಗಳು ಸ್ವಸ್ತಿಕ್ ಡಿಜಿಟಲ್ ಸ್ಟುಡಿಯೋನ ಮಾಲೀಕರು ಸ್ವಸ್ತಿಕ್ ಚಂದ್ರೂರವರ ಅಮೃತ ಹಸ್ತದಿಂದ ಆಯ್ಕೆ ಆಗಿದ್ದಾರೆ. ಮತ್ತೆ ಇನ್ನಿಬ್ಬರನ್ನ ಆಯ್ಕೆ ಮಾಡ್ತಾರೆ. ಅವರು ಯಾರು ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ಆ ಅದೃಷ್ಟ ಶಾಲಿಗಳು ಎರಡು ಟೋಕನನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಈ ಎರಡು ಟೋಕನನ್ನು ಆಯ್ಕೆ ಮಾಡಿದರೆ ಸೇರಿದರೆ ಹತ್ತು ಜನರನ್ನು ಒಟ್ಟಾರೆ ಸ್ವಸ್ತಿಕ್ ಡಿಜಿಟಲ್ ಸ್ಟುಡಿಯೋನ ಸ್ವಸ್ತಿಕ್ ಚಂದ್ರೂರವರು ಆಯ್ಕೆ ಮಾಡಿದ್ದಾರೆ. 002 ಪೀರ್ ಸ್ವಾಮಿ ಶ್ರೀರಂಗಪಟ್ಟಣ ನಂಬರು 2 ಟೋಕನ್ ನಂಬರ್ 2 ಅವರ ಹೆಸರು ಐ ಸ್ವಾಮಿ ಬೆಳಗೋಡ. ಬಹದ್ದೂರ್ ರಾಮ್ ಅಂತ 44 ಟೋಕನ್ ನಂಬರ್. ಬಹದ್ದೂರ್ ರಾಮ್ ಟೋಕನ್ ನಂಬರ್ 44 ಬಹದ್ದೂರ್ ರಾಮ್. ಮಳವಳ್ಳಿ ಇವರು ಕೂಡ ವಿಜೇತರಾಗಿರ್ತಾರೆ. ಪ್ರಿಯ ವೀಕ್ಷಕರೇ, ಕಾಮಿಡಿ ಪಂಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕಲಾಭಿ ಬಂಧುಗಳ ಹತ್ತು ಜನರ ಒಂದು ಟೋಕನನ್ನು ಆಯ್ಕೆ ಮಾಡಿದಂಥ ಸ್ವಸ್ತಿಕ್ ಡಿಜಿಟಲ್ ಸ್ಟುಡಿಯೋನ ಮಾಲೀಕರಾದಂಥ ಸ್ವಸ್ತಿಕ್ ಚಂದ್ರೂರವರು ಅಮೃತಹಸ್ತದಿಂದ ಹತ್ತು ಜನರ ಒಂದು ಚೀಟಿಯನ್ನು ಆಯ್ಕೆ ಮಾಡಿದ್ದಾರೆ. ಆ ಹತ್ತು ಜನ ವಿಜೇತರು ಯಾರು, ಯಾವ ಗ್ರಾಮದವರು ಅಂತಕ್ಕಂಥದ್ದನ್ನು ಕೂಡ ಚೀಟಿಯನ್ನು ಓಪನ್ ಮಾಡಿ ಅವರೇ ಹೇಳಿದ್ದಾರೆ. ಈ ಹತ್ತು ಜನರ ಒಂದು ಚೀಟಿಯನ್ನು ಮತ್ತೆ ನಾವು ಎರಡನೇ ಬಾಕ್ಸ್ಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಹತ್ತು ಜನರ ವಿಜೇತರನ್ನು ನಾವು ಸೆಮಿಫೈನಲ್ಗೆ ಕರ್ಕೊಂಡು ಹೋಗ್ತೀವಿ. ಇದರಲ್ಲಿ ನಾವು ಒಟ್ಟಾರೆ 35 ಜನರ ವಿಜೇತರನ್ನು ಆಯ್ಕೆ ಮಾಡ್ತೀವಿ. 35 ಜನ ವಿಜೇತರನ್ನು ಆಯ್ಕೆ ಮಾಡಿದಂಥ ನಂಬರ್ಗಳಲ್ಲಿ ಮತ್ತೆ ಇಬ್ಬರನ್ನು ಮಾಡಲಿಕ್ಕೆ ಬರ್ತಾರೆ. ಸ್ಟಾರ್ ಮಂಡ್ಯ ಟಿ ವಿ ವಾಹಿನಿಯ ಪ್ರಸ್ತುತ ಹಾಗೂ ಮುಖ್ಯ ವ್ಯವಸ್ಥಾಪಕರಾದಂಥ ಮುದ್ದಿನ ಮಗ, ಮುದ್ದಿನ ಕಣ್ಮಣಿ ಹಾಗೂ ಮಂಡ್ಯ ನಗರದ ಆಶಾಕಿರಣ ಆಗಿರತಕ್ಕಂಥ ರಘು ಗೌಡರವರು ಆ ಒಂದು ಇಬ್ಬರನ್ನ ಸೆಮಿಫೈನಲ್ಗೆ ಕರ್ಕೊಂಡು ಹೋಗ್ತಾರೆ. ಮಂಡ್ಯ ನಗರದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ನೆಹರು ನಗರದಲ್ಲಿರ್ತಕ್ಕಂಥ 1ನೇ ಕ್ರಾಸ್ನಲ್ಲಿ ಎಸ್ ಬಿ ಸಮುದಾಯ ಭವನ ಎದುರು ಸ್ವಸ್ತಿಕ್ ಡಿಜಿಟಲ್ ಸ್ಟುಡಿಯೋನ ಮಾಲೀಕರಾದಂಥ ಸ್ವಸ್ತಿಕ್ ಚಂದ್ರೂರವರು ಹತ್ತು ಜನರ ವಿಜೇತರನ್ನು ಆಯ್ಕೆ ಮಾಡಿದ್ದಾರೆ. ಆ ಹತ್ತು ಜನರಿಗೆ ಸೂಕ್ತವಾದಂಥ ಬಹುಮಾನವನ್ನು ನೀಡ್ತಾರೆ. ನೀವು ಹತ್ತು ಜನ ಇಲ್ಲಿ ಬಂದು ಬಹುಮಾನವನ್ನು ಪಡೆಯಬೇಕಾಗ್ತದೆ. ನಾವು ನೀವೆಲ್ಲರೂ ನಮ್ಮ ಸ್ಟಾರ್ ಮಂಡ್ಯ ಟಿ ವಿ ವಾಹಿನಿಯು ಹಾಗೂ ಮಂಡ್ಯ ಜಿಲ್ಲಾದ್ಯಂತ ಜನತೆಯು ನಮ್ಮ ಸ್ವಸ್ತಿಕ್ ಡಿಜಿಟಲ್ ಸ್ಟುಡಿಯೋಗೆ ಹಾಗೂ ಸ್ವಸ್ತಿಕ್ ಡಿಜಿಟಲ್ ಸ್ಟುಡಿಯೋನ ಮಾಲೀಕರಾದಂಥ ಸ್ವಸ್ತಿಕ್ ಚಂದ್ರೂರವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.